ಕೋಲಾರ ನಗರ ಕಳೆದ ಒಂದು ವಾರದಿಂದ ಪೂರ್ತಿ ಜಲಾವೃತವಾಗಿದೆ. ವಿಶೇಷವಾಗಿ ಶಾಂತಿನಗರ, ರಹಮತ್ ನಗರ ಕಳೆದ ಒಂದು ವಾರದಿಂದ ಬೀಳ್ತಕ್ಕಂಥ ಧಾರಾಕಾರ ಮಳೆಯಿಂದ ಬೆಟ್ಟದ ತಪ್ಪಲಿಂದ ಬರ್ತಕ್ಕಂಥ ನೀರು ಮತ್ತು ಈ ಜಮೀನುಗಳಲ್ಲಿ ಬರತಕ್ಕಂಥ ನೀರು ಇದೇ ಕಾಲುವೆಯಿಂದನೇ ಅದು ಹೋಗಬೇಕು. ಅದು ಸರಿಯಾದಂಥ ರೀತಿಯಲ್ಲಿ ಕ್ರಮಬದ್ಧವಾಗಿ ಈ ಕಾಲುವೆಯ ಶುದ್ಧೀಕರಣ ಆಗದೇ ಇರೋದು ಮೊದಲನೇ ಕಾರಣ. ಎರಡನೇದು ಸರಿಯಾದಂಥ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ಕಟ್ಟಡ ನಿರ್ಮಾಣ ನೀರು ಹಾದು ಹೋಗುವಂಥ ಒಂದು ಮೂಲಗಳನ್ನು ಕಂಡುಕೊಳ್ಳದೇ ಇರೋದು ಕೂಡ ಎರಡನೇ ಕಾರಣ. ಇದಕ್ಕೆ ಒಬ್ಬರನ್ನ ಒಂದು ವ್ಯವಸ್ಥೆನ ದೂರ್ಲಿಕ್ಕೆ ಆಗೋದಿಲ್ಲ. ಇದು ಮೇಡಮ್ ಅವರು ಇಲ್ಲಿ ವಿಧಾನಸಭಾ ಅಧ್ಯಕ್ಷರು ಹೇಳಿದರೆ ಹಲವಾರು ಸಂಸ್ಥೆಗಳು ಒಗ್ಗೂಟಿ ಮಾಡ್ತಕ್ಕಂಥ ಒಂದು ಕೆಲಸ. ನಂತರ ಒಂದು ಏನು ರಾತ್ರಿ 5-6 ದಿವಸನೇ ಮಳೆ ಬಿದ್ದಿತ್ತು ಯಥೇಚ್ಛವಾಗಿ. ಆ ಸಮಯದಲ್ಲಿ ರಾತ್ರಿ 1-2 ಗಂಟೆ ಬಂದಿರ್ಬೋದು ಸಮಯ, ಆ ಸಮಯ ಆಗಿರ್ಬೋದು. ಬಂದು ನೋಡಿದಾಗ ಇಲ್ಲಿರ್ತಕ್ಕಂಥ 100+ ಕುಟುಂಬಗಳು ಅಂದರೆ 1000+ ಜನ ಮಕ್ಕಳನ್ನ ಮುಖರನ್ನ ಎತ್ಕೊಂಡು ಬೀದಿ ನಿಂತಿದ್ರು. ಯಾಕಂದರೆ ಒಳಗಡೆ ನೀರಿದೆ, ನಿಲ್ಲಿಕ್ಕೆ ಆಗ್ತಾಯಿಲ್ಲ, ಹೊರಗಡೆ ಒಂದು ವಾಸ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಎಷ್ಟೋ ಮನೆ ಈಗಲೂ ನೋಡ್ಬೋದು, ಎಷ್ಟು ಸುಮಾರು 100+ ಮನೇಲಿ ಖಾಲಿ ಮಾಡ್ಕೊಂಡೋಗಿದ್ದಾರೆ. ದೂರ ದೂರ ಎತ್ತರದ ಪ್ರದೇಶದಲ್ಲಿ ಹೋಗಿ ಗುಡಿಸಲು ಹಾಕೊಂಡು ವಾಸ ಮಾಡ್ತಿದ್ದಾರೆ. ಅಂದರೆ ಒಂದು ಇವತ್ತಿನ ಪರಿಸ್ಥಿತಿ ಕೂಡ ಇಂಥ ಒಂದು ಆಧುನಿಕ ಒಂದು ವ್ಯವಸ್ಥೆಯಲ್ಲಿ ಕೂಡ ಇಂಥ ಒಂದು ದುಸ್ಥಿತಿಗೆ ಹೋಗ್ತಾರೆ ಅಂದರೆ ಆ ಒಂದು ದುರಂತ ನೋವಿನ ಸಂಗತಿ. ಹಾಗಾಗಿ ಕಳೆದ ಒಂದು ವಾರದಿಂದ ಏನು ನಗರಸಭಾ ಅಧ್ಯಕ್ಷ ಆಗಿರ್ಬೋದು, ಸದಸ್ಯರಾಗಿ ಈ ಭಾಗದ ಸದಸ್ಯರುಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ನಿರಂತರವಾಗಿ ಭೇಟಿ ಕೊಟ್ಟು ಏನೆಲ್ಲಾನು ತುರಾಗಿ ಬಂದ ಕಾರ್ಯಕ್ರಮಗಳು ಏನು ಮಾಡಬೇಕು ಅದ್ರ ಬಗ್ಗೆ ಅವನು ಕಾರ್ಯ ಮಾಡಿಕೊಂಡಿದ್ದಾರೆ. ನಾನು ಕೂಡ ಕಳೆದ 2 ದಿವಸದಿಂದ ಏನು ನಿಂತಿದೆ, ಸ್ವಲ್ಪ ಮಟ್ಟಕ್ಕಾದ್ರು ಶುದ್ಧ ಮಾಡಿ ನೀರು ಸರಾಗವಾಗಿ ಆದೋಗುವಂಥದ್ದಾದರೆ ಮನೆಗಳಲ್ಲಿ ನುಗ್ಗೋದು ಕಡಾಗ್ತದೆ. ಅನೇಕ ಜನಗಳು ಸುಮಾರು 1 ವಾರ 3-4 ದಿವಸದ ಸರಿಯಾದಂಥ ರೀತಿಯಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಮಲಗೋಕ್ಕೆ ಜಾಗ ಇಲ್ಲ, ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಏನು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನನ್ನ ಮೇಡಮ್ ಹೋಗಿದ್ದಾರೆ, ಖುದ್ದು ಹೋಗಿದ್ದಾರೆ, ಅವರ ಒಂದು ತಂಡ ಹೋಗಿದೆ, ಮನವಿ ಕೊಟ್ಟಿದ್ದಾರೆ ಈ ಥರದ ಪರಿಸ್ಥಿತಿ ಅಂತ. ಹಾಗಾಗಿ ತಾತ್ಕಾಲಿಕವಾದ ಪರಿಹಾರಕ್ಕೆ ಮೇಡಮ್ ಹೇಳಿದಂಗೆ ನಾಳೆ ಕೂಡ ಒಂದು ನಗರಸಭೆಯಿಂದ ಹಲವಾರು ವಾಹನಗಳು ಬಂದು ಶುದ್ಧೀಕರಣ ಮಾಡುವಂಥದ್ದಿದೆ. ಮತ್ತೆ ಇಲ್ಲಿಂದ ಜನಕ್ಕೆ ಸಾರ್ವಜನಿಕರು ನಾನು ಮತ್ತೊಂದು ಸಾರಿ ಬೇಡಿಕೆ ಇಡ್ತೀನಿ, ನಿಮಗೂ ಜವಾಬ್ದಾರಿ ಇದೆ. ಏನು ಕಸ ತಂತಂತಂದು ಒಳಕಾಗ್ತಾ ಇದ್ದಾರೆ, ಆ ಕಸಯನ್ನು ಹಾಕೋದ್ರಿಂದ ಮತ್ತು ಈ ಮೋರಿಗಳು ಏನಿದ್ದಾವೆ ಅವೆಲ್ಲ ಬಂದಾಗಿ ಬಂದಾಗಿ ನೀರು ಸರಾಗ ಹೋಗಿ ಕೂಡ ತೊಂದರೆ ಆಗ್ತದೆ. ಇದು ಕೂಡ ನಮ್ಮ ಸಾರ್ವಜನಿಕರು ಕೂಡ ಮನವಿ ಮಾಡಿದೆ, ನಿಮ್ಮ ಜವಾಬ್ದಾರಿ ಇರ್ತದೆ. ಕೆಲವು ಸಂಸ್ಥೆಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಕೈ ತಗೋಬೇಕಾದ್ರೆ ನಗರಾಭಿವೃದ್ಧಿ ನಮ್ಮ ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರ, ಸಣ್ಣ ನೀರಾವರಿ ಇಲಾಖೆ, ಮತ್ತು ಏನು ಒಂದು ರಾಜ್ಯದ ಇದ್ರ ಜವಾಬ್ದಾರಿತ್ವಂಥ ಒಂದು ಮಂತ್ರಿಗಳು ಅವರಿಂದ ಬರತಕ್ಕಂಥ ಅನುದಾನಗಳು ಎಲ್ಲರೂ ಒಟ್ಟುಗೂಡಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೆ ಆದರೆ ಇದನ್ನು ಶಾಶ್ವತ ಪರಿಹಾರ ಕಂಡುಕೋಬೋದು. ಏನು ಅಲ್ಲಿಂದ ವೈಜ್ಞಾನಿಕ ರೀತಿಯಲ್ಲಿ ಸುತ್ತಲೂ ಕಟ್ಟಡ ಕಟ್ಟಿ ಯಾವುದೇ ಕಾರಣಕ್ಕೂ ಮಣ್ಣು ಒಳಕ್ಕೆ ಕುಸಿದೆ, ಕಸ ಹಾಕಿದ್ರು ಕೂಡ ಅದು ಹಾದು ಹೋಗೋ ರೀತಿಯಲ್ಲಿ ಮತ್ತು ಈ ಏನು ಪೈಪ್ ಲೈನ್ ಇದೆ ಅದನ್ನು ಎತ್ತರಿಸಿ ಮಾಡಿದ್ದೆ ಆದರೆ ಒಂದು ಶಾಶ್ವತ ಪರಿಹಾರ ಕಂಡುಕೋಬೋದು. ಹಾಗಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದಲ್ಲಿ ಸರ್ಕಾರದಲ್ಲಿ ಮತ್ತು ಹಲವಾರು ಇಲಾಖೆಗಳು ಮನವಿ ಮಾಡ್ತೀನಿ. ಇದು ಏನು ಮಳೆ ಕೊಡ್ತಾ ಇದ್ದಂಗೆ ಕೈ ತಗೋಬೇಕಂದ್ರೆ ಇದು ಈ ರೀತಿಯಾದಂಥ ಒಂದು ತೊಂದರೆ ಪಡಿಸೋದು ಅಷ್ಟು ಇದೆಲ್ಲ ಏನು ಪ್ರತಿ ಕಳೆದ ಬಾರಿ ಒಂದು 9 ತಿಂಗಳಿಂದ ಇದಾಗಿತ್ತು. ಅದೇ ರೀತಿ ಕೂಡ ಜನ ಇವನ ಶಾಶ್ವತ ಪರಿಹಾರ ಕಂಡುಕೊಂಡು ನಿಟ್ಟಲ್ಲಿ ಸರ್ಕಾರದಲ್ಲಿ ಕೈಗೆತ್ಕೋಬೇಕು, ಅಲ್ಲಿ ಜನರು ಕೂಡ ಜಾಗೃತ ಆಗಬೇಕು. ಮಾತ್ರ ಇದನ್ನ ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ ಸಾಧ್ಯ ಇಲ್ಲಿ ಆಗಬಾರದಂತ ಒಂದು ಅನಿರೀಕ್ಷಿತ ಒಂದು ಬಂದು ಬೆಳೆ ಅದು ತಡೆಯುವಂಥದ್ದಲ್ಲ. ಇದು ಆಗಬೇಕಾದ್ರು ತುರ್ತಾದಂಥ ಕ್ರಮ ಜರುಗಿಸುವಂಥದ್ದು ಇವಾಗ ಆಗಬೇಕಾದಂಥದ್ದು. ಇದು ನಂತರ ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು. ಇಲಾಖೆ ಕೂಡ ಕೈ ಜೋಡಿಸಿ ಅದಾಗಿದ್ದೇ ಆದರೆ ಶಾಶ್ವತ ಪರಿಹಾರ ಕೊಟ್ಟು ಮತ್ತು ಈ ಭಾಗದಲ್ಲಿ ಏನಿರ್ತಾರೆ 1000+ ಕುಟುಂಬಗಳು ಇವರು ಕೂಡ ನೆಮ್ಮದಿಯಾದಂಥ ಜೀವನ ನಡೆಸಲಿಕ್ಕೆ ಸಾಧ್ಯ. ನೀವೆಲ್ಲ ಗಮನಿಸ್ಬೋದು ತುಂಬ ಬಡ ಜನಗಳು ಎಲ್ಲ ಶ್ರಮಜೀವಿಗಳು ಇರೋದು ಯಾರು ಪಾಪ ಅಂತ ಆವಂತ ಸ್ಥಿತಿ ಅಂತ ಯಾರು ಇಲ್ಲ. ಮನೆ ಮನೆಗೆ ನೀರು ಹರಿದು ಬರೋದು, ಎಲ್ಲ ಮನೆಗಳನ್ನು ನಿರಂತರವಾದ ಒಂದು ಸುಮಾರು 3-4 ಕಡೆ ಗೋಡೆ ಕಟ್ಕೊಳ್ತಾರೆ. ಅಂದರೆ ಒಳಕ್ಕೆ ಬರದೆ ಅವರು ದಾಟಿ ಜಂಪ್ ಹೊಡೆದು ಒಳಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಈ ರೀತಿಯ ಒಂದು ತೊಂದರೆ ಒಳಪಟ್ಟಿದ್ದಾರೆ. ಹಾಗಾಗಿ ಮುಂದಿನಲ್ಲಿ ಅರ್ಜಿ ಸರ್ಕಾರಗಳು ಸರ್ಕಾರಿ ಸಂಸ್ಥೆಗಳು ಎಚ್ಚೆತ್ಕೊಂಡು ಬೇಗ ತುರ್ತಾಗಿ ಅದಾಗಬೇಕು. ಇದು ನಾಗರಿಕ ಸಮಾಜ ಗೌರವಿತವಾಗಿ ಬದುಕಬೇಕು, ಸ್ವಾಸ್ಥ್ಯ ಸಮಾಜ ಆರಂಭವಾಗಬೇಕು. ಮತ್ತು ಹೀಗೆ ಮುಂದುವರೆದ್ರೆ ಇನ್ನೊಂದು 1-2 ದಿವಸ ಹಿಂಗೆ ಮಳೆ ಬಂದಿದೆ ರೀತಿ ವಾಸ್ತ ಆದರೆ ರೋಗ ರುಜಿನಲ್ಲಿ ಕಾರಣ ಹಾಸ್ಪಿಟಲ್ ಇದು ತುಂಬ ಏನು ಒಂದು ಈ ಹವಾಮಾನ ವೈಪರೀತ್ಯಗಳಾಗ್ತಾರೆ ಸಮಸ್ಯೆಯಿಂದ ಈ ಕೆಟ್ಟ ವಾಸ್ತೆಯಿಂದ ಮತ್ತು ಇದೆಲ್ಲ ಮನೆಗಳು ನೀರು ನುಗ್ಗಿರೋದ್ರಿಂದ ಆ ರೋಗಗಳು ಸಿಕ್ಕಾಕೊಡ್ತಾರೆ. ಹಾಗಾಗಿ ಅದಕ್ಕೂ ಮುಂಚೆನೆ ಎಚ್ಚೆತ್ಕೊಂಡು ಸರ್ಕಾರಗಳು ಮತ್ತು ನಗರಸಭೆಯಲ್ಲಿ ಕೂಡ ಮನವಿ ಮಾಡ್ತಾರೆ. ಏನಾದರೂ ಮುಂಜಾಗ್ರತೆ ಕ್ರಮಗಳು ಏನಾದರೂ ಆರೋಗ್ಯ ಇಲಾಖೆಯಿಂದ ಕೊಡೋದಿದ್ರೆ ಅದು ಒಳ್ಳೆಯದು ಮೇಡಮ್. ಆ ರೀತಿ ಒಂದು ಕ್ರಮ ತಂದರೆ ತಾವು ಜರುಗಿಸುವಂಥದ್ದಾಗಬೇಕು. ಈ ರೀತಿಯಾಗಿ ನಮ್ಮ ಅಧಿಕಾರಿಗಳು ಮನವಿ ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾರೆ, ಸಾರ್ವಜನಿಕರು ಮನವಿ ಮಾಡ್ತಾರೆ. ನಿಮ್ಮ ಜವಾಬ್ದಾರಿ ಇದೆ, ಜವಾಬ್ದಾರಿ ಅರ್ತು ನೀವು ಇಲ್ಲಿ ವಾಸ ಮಾಡೋದಾದರೆ ನಾವೆಲ್ಲ ನೆಮ್ಮದಿಯಿಂದ ಬದುಕಬಹುದು ಅಂತ ಇರ್ಮೊಳ್ಳೆ ಹೇಳಲಿಕ್ಕೆ ಬಯಸ್ತೇನೆ.